ಚಿಂತನ 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 ಟಿವಿ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸಾಹಿತ್ಯ, ಸಾಮಾಜಿಕ ಮತ್ತು ಹತ್ತು ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವ ನಮ್ಮ ನಿಮ್ಮ ನೆಚ್ಚಿನ ಚಿಂತನ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ವೀಕ್ಷಿಸಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಕಮೆಂಟ್ ಮಾಡಿ. ಧನ್ಯವಾದಗಳು. ಶಿಕ್ಷಕರ ವೃತ್ತಿ ಎಲ್ಲಾ ವೃತ್ತಿಗಳಲ್ಲಿ ಶ್ರೇಷ್ಠವಾದದ್ದು. ಅದರಲ್ಲೂ ಶಿಕ್ಷಕರು ಸೃಜನಶೀಲರಾಗಿದ್ದಲ್ಲಿ ಉತ್ತಮ ಪರಿಸರ ನಿರ್ಮಾಣ ಮಾಡುತ್ತಾರೆ. ಇದಕ್ಕೆ ಉತ್ತಮ ಉದಾಹರಣೆ ಹರಿಹರದ ಶ್ರೀ ಕಾಳಿದಾಸ ಪ್ರೌಢಶಾಲೆಯ ಕಲಾ ಶಿಕ್ಷಕರಾದ ಶೇಖರಪ್ಪ ಇವರು. ಇವರು ತಮ್ಮ ಶಾಲೆಯಲ್ಲಿ ಹೇಗೆ ತಮ್ಮ ಚಿತ್ರಕಲೆಯ ಮೂಲಕ ಸೃಜನಶೀಲತೆಗೆ ಹೆಸರಾಗಿದ್ದಾರೆ ಎನ್ನುವುದಕ್ಕೆ ಈ ವಿಡಿಯೋ ನೋಡಿ. ಆಶ್ರಯದಲ್ಲಿ ನಡೆಯುತ್ತಿರುವ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಇಲ್ಲಿ ನಡೀತಾ ಇದ್ದಾವೆ. ಈ ಸಂಸ್ಥೆಯ ಸಂಸ್ಥಾಪಕರು ಶ್ರೀ ಡಾಕ್ಟರ್ ವೈ ನಾಗಪ್ಪನ ಅವರು, ಮಾಜಿ ಸಚಿವರು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೆ ಮಲ್ಲಪ್ಪನವರು, ಮಾಜಿ ಶಾಸಕರು, ಇನ್ನಿತರ ಸಮಾಜದ ಗಣ್ಯರ ಒಂದು ಕೃಪಾರಾಶೀರ್ವಾದದಿಂದ ಇವತ್ತು ಈ ಸಂಸ್ಥೆ ಸುಮಾರು 600 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡ್ತಾ ಇದೆ. ಇಲ್ಲಿ ಎಲ್ಲ ಸುಮಾರು 25 ಶಿಕ್ಷಕರು ತಮ್ಮ ಜ್ಞಾನವನ್ನು ಮಕ್ಕಳಿಗೆ ಧಾರೆ ಎರಿತಾ ಇದ್ದಾರೆ. ಅದರಲ್ಲಿ ಇಲ್ಲಿ ಎಲ್ಲ ಸುತ್ತಮುತ್ತಲಿರ್ತಕ್ಕಂಥ ವಾತಾವರಣ ಎಲ್ಲವೂ ಕೂಡ ಇಲ್ಲಿ ಬಡತನದಿಂದ ಇರ್ತಕ್ಕಂಥದ್ದು, ಆಮೇಲೆ ಕೊಳಚೆ ಪ್ರದೇಶದಲ್ಲಿ ಇರ್ತಕ್ಕಂಥ ಮಕ್ಕಳೇ ನಮ್ಮ ವಿದ್ಯಾಸಂಸ್ಥೆಗೆ ಇಲ್ಲಿ ದಾಖಲಾಗಿ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಕ್ಕಳನ್ನು ನಾವು ಶಾಲೆಗೆ ಆಹ್ವಾನಿಸಬೇಕು, ಅವರನ್ನು ಸಂತೋಷದಿಂದ ಶಾಲೆಗೆ ಬರಬೇಕು ಅಂತ ಉದ್ದೇಶದಿಂದ ಇಲ್ಲಿ ನಾವು ಕಾಂಪೌಂಡಿನ ಹೊರಗಡೆ ಸುತ್ತಲೂ ಕೂಡ ವರ್ಣರಂಜಿತವಾಗಿ ನಮ್ಮ ಚಿತ್ರಕಲಾ ಶಿಕ್ಷಕರು ಗೋಡೆಯ ತುಂಬೆಲ್ಲ ಅವರು ಚಿತ್ರೀಕರಿಸಿದ್ದಾರೆ. ಅದರಲ್ಲಿ ಸರ್ಕಾರದಿಂದ ಸೌಲಭ್ಯ ಏನು ಒದಗ್ತಾವೋ ನಮ್ಮ ಶಾಲೆಗೆ ಅವೆಲ್ಲವನ್ನು ಕೂಡ ತಮ್ಮ ರೇಖಾಚಿತ್ರದ ಮುಖಾಂತರ ಅವರು ಅಭಿವ್ಯಕ್ತಪಡಿಸಿದ್ದಾರೆ. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅವರ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೂ ನಮ್ಮ ಇಲ್ಲಿ ಶಾಲೆಯ ಮತ್ತೋರ್ವ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಪುಟ್ರಪ್ಪನವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಕೂಡ ನಮಗೆ ಹಾಗೂ ನಮ್ಮ ಎಲ್ಲ ಉದ್ಯೋಗಿ ಸಹೋದ್ಯೋಗಿಗಳಿಗೂ ಕೂಡ ಸಂತೋಷದಕ್ಕೆ ಮಾರ್ಗದರ್ಶನಗಳನ್ನು ಆಗಾಗಿಂದಾಗಿ ಹಾಗೂ ಮಾಡ್ತಾ ಇರ್ತಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು
ನಮನಗಳನ್ನು ಸಲ್ಲಿಸ್ತಾ ನಮ್ಮ ಅನಿಸಿಕೆಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಶಾಲೆಯಲ್ಲಿ ಶಾಲೆಯ ಕಾಂಪೌಂಡ್ಗೆ ಸರ್ಕಾರದಿಂದ ಸಿಗತಕ್ಕಂಥ ಸವಲತ್ತುಗಳನ್ನು ನನ್ನ ಚಿತ್ರದ ರೇಖೆಗಳ ಮುಖಾಂತರ ಮಕ್ಕಳಿಗೆ ಇಲ್ಲಿ ನಮ್ಮ ಶಾಲೆಯ ಸುತ್ತಮುತ್ತಲು ಇರತಕ್ಕಂಥ ಬಡ ವಿದ್ಯಾರ್ಥಿಗಳು ಆಗಿರೋದ್ರಿಂದ ಈ ಶಾಲೆಯಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳು ಯಾವ್ಯಾವ ಇದಾವೆ ಅನ್ನೋದನ್ನು ಈ ಸರ್ಕಾರದ ಕೊಟ್ಟಕ್ಕಂಥ ಸವಲತ್ತುಗಳನ್ನು ಒಳಗೊಂಡಂತೆ ನಾನು ಈ ಗೋಡೆಯ ಮೇಲೆ ಚಿತ್ರೀಕರಿಸುವುದರ ಮುಖಾಂತರ ನನ್ನ ಕರೆಯನ್ನು ವ್ಯಕ್ತಪಡಿಸಿದ್ದೇನೆ. ಹಾಗೆಯೇ ಹಿಂದಿನ ಒಂದು ಜಾನಪದ ಕಲೆಗಳಾಗಲಿ ಮತ್ತು ಹಳ್ಳಿಯ ಒಂದು ಸಂಸ್ಕೃತಿಯ ಸೊಗಡಾಗಲಿ ಆ ಸುಗ್ಗಿಯ ಒಂದು ದೃಶ್ಯಗಳನ್ನು ನನ್ನ ರೇಖೆಯ ಮರೆತು ಹೋಗಿರ್ತಕ್ಕಂಥ ಈಗಿನ ಮಕ್ಕಳಿಗೆ ಅದು ಗೊತ್ತಾಗದೇ ಇರೋದ್ರಿಂದ ಆ ಚಿತ್ರೀಕರಣದ ಮುಖಾಂತರ ಈಗಿನ ಮಕ್ಕಳಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಈ ನನ್ನ ವರಲಿ ಕಲೆ ಅಂತೇಳಿ ಈ ಚಿತ್ರಗಳಿಗೆ ಕರೀತಾ ಇದ್ದಾರೆ. ಆ ವರಲಿ ಕಲೆಯ ಮುಖಾಂತರ ನಾನು ಹೊರದು ಹೊಂದಿಸಿದ್ದೇನೆ. ಹಾಗಾಗಿ ಇಲ್ಲಿಗೆ ನನ್ನ ಈ ಒಂದು ಕಲೆಗೆ ಪ್ರೋತ್ಸಾಹಕರಾಗಿ ನನ್ನ ಸಹಪಾಠಿಗಳೆಲ್ಲರೂ ಕೂಡ ಮತ್ತು ಶಾಲೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥವ್ರು ಕೂಡ ನನಗೆ ಬಹಳ ಪ್ರೋತ್ಸಾಹದಿಂದ ನನ್ನ ಹುರಿದುಂಬಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾನು ಈ ಕಲೆಯನ್ನು ಬಹಳ ಒಂದು ಸಣ್ಣ ಪ್ರಮಾಣದಲ್ಲಿ ನನಗೆ ವ್ಯಕ್ತಪಡಿಸಲಿಕ್ಕೆ ಈ ಸಂಸ್ಥೆಯ ಎಲ್ಲ ನನ್ನ ಆಡಳಿತ ಮಂಡಳಿಯವರು ಮತ್ತು ನನ್ನ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೆ ಎದುರಿಗಿರ್ತಕ್ಕಂಥ ಕೊಟ್ರಪ್ಪ ಸರ್ ಅವರು ಕೂಡ ನನ್ನ ಕಲೆಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನೀವು ಕೂಡ ನಮ್ಮ ಚಾನಲ್ನಿಂದ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಇದೇ ನನ್ನ ಪ್ರೋತ್ಸಾಹ ಇದ್ರೆ ನನ್ನ ಒಂದು ಕಲೆ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಕ್ಕಂಥ ಒಂದು ಮಾತನ್ನು ನಾನು ಇಲ್ಲಿ ಹೇಳಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಜ್ಞಾನ ದೇಗುಲಕ್ಕೆ ಸುಸ್ವಾಗತ ಅಂತಕ್ಕಂಥ ಒಂದು ಶಾರದೆಯ ಒಂದು ಚಿತ್ರದ ವರಲಿ ಕಲೆಯ ಮುಖಾಂತರ ಈ ಒಂದು ಕಲೆಯನ್ನು ವ್ಯಕ್ತಪಡಿಸಿದ್ದೇನೆ. ಹಾಗೇನೆ ಮಕ್ಕಳಿಗೆ ಕಲಿ ನಲಿ ಅಂತಕ್ಕಂಥ ಒಂದು ನಲಿಯುತ್ತ ಒಂದು ಈ ಚಿತ್ರವನ್ನು ಬಿಡಿಸ್ತಕ್ಕಂಥ ಒಂದು ಇದು. ಹಾಗೇನೆ ಇದು ಒಂದು ಜಾನಪದ ನೃತ್ಯ ಅಂದರೆ ಜಾನಪದ ಕಲೆಗಳು ಯಾವ ರೀತಿಯಾಗಿ ಈ ಹಳ್ಳಿಗಳಲ್ಲಿ ಇದಾವೆ. ಡೋಳು ಕುಣಿತವಾಗಿರ್ಬೋದು, ಆಮೇಲೆ ವಾಲ್ಗ ಒಂದು ಬಾರಿಸ್ತಕ್ಕಂಥ ಒಂದು ನೃತ್ಯ ಇರ್ಬೋದು. ಹಾಗೇನೆ ಇಲ್ಲಿ ಒಂದು ಹಳ್ಳಿಯಲ್ಲಿ ಹಿಂದಿನ ಒಂದು ಅಡಿಗೆ ಮನೆಯಲ್ಲಿ ಇರ್ತಕ್ಕಂಥ ದೃಶ್ಯಗಳು ಮಜ್ಜಿಗೆ ಕಡೆ ಇರ್ತಕ್ಕಂಥದ್ದು ಈಗಿನ ಎಲ್ಲಲ್ಲಿ ಮಿಷಿನಲ್ಲಿ ಆಗ್ತಾ ಇದ್ದಾವೆ ಎಲ್ಲವೂ ಕೂಡ. ಅದೇ ರೀತಿಯಾಗಿ ಈಗ ಮಜ್ಜಿಗೆಯನ್ನು ಹಳ್ಳಿಗಳು ಜನ ಹೇಗೆ ಕಡಿತಾ ಇದ್ರು ಅಂತಕ್ಕಂಥದ್ದನ್ನು ಆ ಕಲೆಯ ಮುಖಾಂತರ ವ್ಯಕ್ತಪಡಿಸಿದ್ದೇನೆ. ಆಮೇಲೆ ಮಕ್ಕಳನ್ನ ಕೂಲಿಯಿಂದ ಶಾಲೆಗೆ ತರೋದು ಹೇಗೆ ಅಂತಕ್ಕಂಥದ್ದನ್ನು ಆ ಚಿತ್ರದ ಮುಖಾಂತರ ಕೂಡ ನಾನು ಕೂಲಿಯಿಂದ ಶಾಲೆಗೆ ಅಂತಕ್ಕಂಥ ಒಂದು ಚಿತ್ರದ ಮುಖಾಂತರ ಅದನ್ನು ವ್ಯಕ್ತಪಡಿಸಿದ್ದೇನೆ. ನಮ್ಮ ಸರ್ಕಾರದಿಂದ ಕೊಡ್ತಕ್ಕಂಥ ಸವಲತ್ತುಗಳನ್ನು ಉಚಿತ ಅಕ್ಷರ ದಾಸೋಹ ಆಗಿರಬಹುದು, ಉಚಿತ ಸೈಕಲ್ ಆಗಿರಬಹುದು, ಮತ್ತು ಉಚಿತ ಪಠ್ಯ ಪುಸ್ತಕದ ಒಂದು ಚಿತ್ರಣವನ್ನು ಈ ವರಲಿ ಕಲೆಯ ಮುಖಾಂತರ ನಾನು ವ್ಯಕ್ತಪಡಿಸಿದ್ದೇನೆ. ಹಾಗೇನೆ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅನ್ನುವಂಥ ಕನ್ನಡ ಅಕ್ಷರಗಳು ಮರೆತು ಹೋಗುವಂಥ ಒಂದು ಸಮಯದಲ್ಲಿ ಅಕ್ಷರತೆಯರನ್ನು ನಾನು ಈ ಚಿತ್ರದ ಮುಖಾಂತರ ಮಕ್ಕಳಿಗೆ ಒಂದು ಮನಮುಟ್ಟುವಂತೆ ಈ ಒಂದು ಚಿತ್ರಕಲೆಯನ್ನು ನಾನು ವ್ಯಕ್ತಪಡಿಸಿದ್ದೇನೆ. ಹಾಗೇನೆ ಹಳ್ಳಿಯಲ್ಲಿ ಸುಗ್ಗಿಯ ಒಂದು ದೃಶ್ಯ ಈಗಾಗಲೇ ಕಣ್ಮರೆ ಆಗ್ತಾ ಇರೋದ್ರಿಂದ ಈಗೆಲ್ಲ ಮಿಷನರಿಗಳಲ್ಲಿ ವರ್ಕ್ ಮಾಡಿಸ್ತಾ ಇರೋದ್ರಿಂದ ಹಿಂದೆ ಈ ತರ ಸುಗ್ಗಿಯ ದೃಶ್ಯವನ್ನು ಈ ರೀತಿಯಾಗಿ ವ್ಯಕ್ತಪಡಿಸುತ್ತಿರುವ ಮಕ್ಕಳಿಗೆ ಇದು ಜ್ಞಾನೋದಯವಾಗಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಚಿತ್ರಕಲೆಯನ್ನು ನಾನು ಇಲ್ಲಿ ವ್ಯಕ್ತಪಡಿಸಿದ್ದೇನೆ. ಅದೇ ರೀತಿಯಾಗಿ ಇಲ್ಲಿ ಯಕ್ಷಗಾನ ಮತ್ತು ಈ ಹಳ್ಳಿಯ ಒಂದು ನೃತ್ಯಗಳು ಯಾವ ರೀತಿಯಾಗಿದ್ವು, ಕಲೆಗಳು ಯಾವ ರೀತಿಯಾಗಿದ್ವು, ಈ ರೀತಿಯಾಗಿರ್ತಕ್ಕಂಥ ಕಲೆಗಳು ಈ ರೀತಿ ಇದ್ವು ಅಂತಕ್ಕಂಥ ಮಕ್ಕಳಿಗೆ ಅದು ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಈ ಚಿತ್ರವನ್ನು ರಚನೆ ಮಾಡಿದ್ದೇನೆ. ಮನೆಯೇ ಮಂತ್ರಾಲಯ, ಶಾಲೆಯೇ ವಿದ್ಯಾರ್ಥಿಗಳಿಗೆ ದೇವಾಲಯ. ಶಾಲೆ ಜ್ಞಾನ ದೇಗುಲ, ದೇಗುಲ ಅಂದ ತಕ್ಷಣವೇ ನಮಗೆ ಒಂದು ಸುಂದರವಾದ ಮನೋಭಾವ ಬರುತ್ತೆ. ಹಾಗಾಗಿ ಇಲ್ಲಿ ನಾವು ನೋಡ್ತಿರೋ ಚಿತ್ರಗಳಿಗೆ ಚಿತ್ರಗಾರರು ಜೀವ ತುಂಬಿದ್ದಾರೆ. ಈ ಶಾಲೆ ಅಂತ ತಕ್ಷಣ ಆಟ ಆಡುತ್ತಾ ವಿದ್ಯಾ ಕಲಿಯಂತ ವಿದ್ಯಾರ್ಥಿಗಳು ಹೆಚ್ಚಾಗಿ ಇಲ್ಲಿ ಬರ್ತಾ ಇರೋದ್ರಿಂದ ಈ ಒಂದು ಕಾಳಿದಾಸ ವಿದ್ಯಾಸಂಸ್ಥೆಯ ಏನು ಗುರು ವೃಂದದವರು ಇದ್ದಾರೆ, ಬಹಳ ಬಹಳ ಉತ್ಸಾಹದಿಂದ ಬಹಳ ಹುರುಪಿನಿಂದ ಕೆಲಸ ಮಾಡ್ತದ್ದು ನಮಗೆ ದಿನನಿತ್ಯ ಕಂಡು ಬರ್ತಾ ಇದೆ. ಇಲ್ಲಿರ್ತಕ್ಕಂಥ ಮಕ್ಕಳು ಅಂದರೆ ಇಲ್ಲಿ ಹೆಚ್ಚಾಗಿ ಕೊಳಚೆ ಪ್ರದೇಶದಿಂದ ಬಡವರು ಹಾಗೂ ಮಧ್ಯಮ ವರ್ಗದ
ಮಕ್ಕಳು ಹೆಚ್ಚಾಗಿ ಈ ಶಾಲೆಗೆ ಬರ್ತಾ ಇರೋದ್ರಿಂದ ಆ ಶಾಲೆಯ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯ ಪ್ರೋತ್ಸಾಹ ಕೊಡುವುದರಲ್ಲಿ ಅವರನ್ನು ಆಟ ಆಡುತ್ತಾ ವಿದ್ಯಾ ಕಲಿಸುವ ರೀತಿಯಲ್ಲಿ ಅವರು ಒಂದು ವಿದ್ಯಾದಾನ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಈ ಚಿತ್ರಗಳಿಗೆ ಜೀವ ತುಂಬಿದಿರತಕ್ಕಂಥ ಏನು ಚಿತ್ರಗಾರರು ಶೇಖರಪ್ಪನವರು ಇದ್ದಾರೆ ಅವರು ಬಹಳ ಅಭಿನಂದನಾರ್ಹರು. ಯಾಕೆ ಅಂತಂದ್ರೆ ಇವತ್ತು ಕಲ್ಲಿನೆಲೆ ಅಥವಾ ಸರ್ಕಾರಿ ಸೌಲಭ್ಯಗಳ ಏನು ಸವಲತ್ತುಗಳಿದ್ದಾವೆ ಅದನ್ನೆಲ್ಲವೂ ಚಿತ್ರದ ರೇಖಾಚಿತ್ರದ ಮೂಲಕ ಪ್ರತಿಬಿಂಬಿಸಿ ನೋಡಿದ್ರೆ ಖಂಡಿತವಾಗಿಯೂ ಒಂದು ಬಹಳ ಆಕರ್ಷಣೀಯವಾಗಿ ಕಾಣ್ತಾ ಇದೆ. ಈ ಶಾಲೆ ಇನ್ನು ಉನ್ನತ ರೀತಿಯಲ್ಲಿ ಬೆಳಿಬೇಕು ಅನ್ನೋದು ಎಲ್ಲರ ಅಭಿಲಾಷೆ ಇದೆ. ಆ ದಿಕ್ಕಿನಲ್ಲಿ ಆಡಳಿತ ಮಂಡಳಿಯವರು ಆಮೇಲೆ ಗುರು ವೃಂದದವರು ಎಲ್ಲರೂ ಸೇರಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಚಿತ್ರಗಳನ್ನು ನೋಡಿದ್ರೆ ಬಹಳ ಮನಸ್ಸು ತುಂಬಿ ಬರ್ತಾ ಇದೆ. ಈ ಶಾಲೆ ಉನ್ನತ ರೀತಿಯಲ್ಲಿ ಬೆಳೀಲಿ ಎಂಬ ಅಭಿಲಾಷೆ ನನಗೆ ಯಾವಾಗಲೂ ಇದ್ದೇ ಇದೆ. ಈ ಶಾಲೆ ಇನ್ನು ಉನ್ನತ ಮಟ್ಟಕ್ಕೆ ಏರಲಿ ಅನ್ನೋದು ನಮ್ಮೆಲ್ಲರ ಅಭಿಲಾಷೆ. ವಂದನೆಗಳು. ಕಾಳಿದಾಸ ವಿದ್ಯಾಸಂಸ್ಥೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಮುಖೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಇಲ್ಲಿ ಈಗ ನೀವು ದೂರದರ್ಶನದ ವತಿಯಿಂದ ನಮ್ಮ ಚಿಂತನ ಟಿವಿ ವತಿಯಿಂದ ನಮ್ಮ ಚಿತ್ರಕಲಾ ಶಿಕ್ಷಕರು ಬಿಡಿಸಿರ್ತಕ್ಕಂಥ ಒಂದು ಚಿತ್ರಗಳ ಒಂದು ಇದನ್ನು ತಗೊಳ್ಳೋದಕ್ಕೆ ಬಂದಿದ್ದೀರಿ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಸುಮಾರು 600 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ. ಈ 600 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆಯುವುದಕ್ಕೆ ನಮ್ಮ ಸಂಸ್ಥೆ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವೈನಾಗಪ್ಪನವರು ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಮಲ್ಲಪ್ಪನವರು ನಿಜಕ್ಕೂ ಇಲ್ಲಿ ಮುಖ್ಯ ಕಾರಣರಾಗಿರ್ತಾರೆ. ಇನ್ನು ಅವರೆಲ್ಲರ ಒಂದು ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ತಾಲೂಕು ಕುರುಬ ಸಮಾಜದ ಎಲ್ಲ ಮುಖಂಡರ ಒಂದು ವತಿಯಿಂದ ಅವರ ಒಂದು ಆಶೀರ್ವಾದದಿಂದ ಇಲ್ಲಿರ್ತಕ್ಕಂಥ ಶಿಕ್ಷಕರೆಲ್ಲರೂ ಕೂಡ ಭಾಳ ಲವಲವಿಕೆಯಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಇನ್ನೂ ಇಲ್ಲಿ ನಮ್ಮ ಸುತ್ತಮುತ್ತ ಇರತಕ್ಕಂಥ ಒಂದು ಪ್ರದೇಶ ಕೊಳಚೆ ಪ್ರದೇಶ ಮತ್ತು ಅತಿ ಬಡವರು ಇರ್ತಾ ಇರೋದ್ರಿಂದ ನಮ್ಮ ಸಂಸ್ಥೆಯಲ್ಲಿ ಯಾವುದೇ ರೀತಿಯ ಒಂದು ಫೀಸು ಅಥವಾ ಪೋಷಕರಿಗೆ ಹೊರೆಯಾಗಲಾರದ ರೀತಿಯಲ್ಲಿ ನಮ್ಮ ಸಂಸ್ಥೆಯವರು ಎಲ್ಲ ಖರ್ಚು ವೆಚ್ಚಗಳನ್ನು ಭರಿಸುತ್ತಾ ಇಲ್ಲಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂಥೇಳಿ ನಮ್ಮಲ್ಲಿ ಸುಮಾರು 60 ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಿಲಯವನ್ನು ಕೂಡ ಇಲ್ಲಿ ನಮ್ಮಲ್ಲಿ ಸ್ಥಾಪಿಸಿದ್ದಾರೆ. ಇನ್ನು ನಮ್ಮಲ್ಲಿ ನಮ್ಮ ಆಡಳಿತ ಮಂಡಳಿಯವರು ಹೆಚ್ಚಿನ ಒಂದು ಈ ವಿದ್ಯಾಸಂಸ್ಥೆ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತಗೊಂಡಿದ್ದಾರೆ. ಅವರ ಒಂದು ನಿರೀಕ್ಷೆಯನ್ನು ಮೀರಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಿ ಈ ಸಂಸ್ಥೆಯನ್ನು ಇನ್ನೂ ಹೆಚ್ಚಿನ ಒಂದು ಉನ್ನತ ಮಟ್ಟಕ್ಕೆ ಒಯ್ಯಬೇಕು ಅಂಥೇಳಿ ಎಲ್ಲರೂ ಕೂಡ ನಮ್ಮಲ್ಲಿ ಇರತಕ್ಕಂಥ ಶಿಕ್ಷಕರೆಲ್ಲರೂ ಕೂಡ ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ಈಗ ಇಲ್ಲಿ ಚಿತ್ರಕಲೆ ಹೊರಗೆ ನೋಡಿದ್ರಿ ನೀವೀಗ ಇಲ್ಲಿ ಒಳಗಡೆ ಕೂಡ ನಾವು ಹಲವಾರು ಚಿತ್ರಗಳನ್ನು ಬಿಡಿಸಿದ್ದೀವಿ. ಇನ್ನು ಮುಂದೆ ಕ್ಲಾಸ್ ರೂಮ್ನಲ್ಲಿ ಕೂಡ ನಾವು ಹಲವಾರು ಚಿತ್ರಗಳನ್ನು ಬಿಡಿಸಬೇಕು ಅಂತೇಳಿ ನಮ್ಮ ಚಿತ್ರಕಲಾ ಶಿಕ್ಷಕರ ಶೇಖರಪ್ಪನವರಿಗೆ ಮಾರ್ಗದರ್ಶನ ಕೊಟ್ಟಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ರೂಮ್ನಲ್ಲಿ ಕೂಡ ಅವರು ಚಿತ್ರಗಳನ್ನು ಬಿಡಿಸೋದ ಮುಖಾಂತರ ನಮ್ಮಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರಲ್ಲಿರ್ತಕ್ಕಂಥ ಚಿತ್ರಕಲೆಯನ್ನು ಪ್ರದರ್ಶನ ಪಡಿಸಿ ನಮ್ಮ ಶಿಕ್ಷಣ ಇಲಾಖೆಗೂ ಕೂಡ ಒಂದು ಒಳ್ಳೆ ನಮ್ಮ ಶಾಲೆ ಒಳ್ಳೆಯ ಹೆಸರನ್ನು ತರೋದಕ್ಕೆ ಪ್ರಯತ್ನ ಮಾಡಲಿ ಅಂಥೇಳಿ ನಾನು ಶೇಖರಪ್ಪನವ್ರಿಗೂ ಕೂಡ ಹೇಳ್ತೀನಿ. ಮತ್ತೊಮ್ಮೆ ನಮ್ಮ ಆಡಳಿತ ಮಂಡಳಿಯವರಿಗೂ ಮತ್ತು ನಮ್ಮ ತಾಲೂಕು ಕುರುಬ ಸಮಾಜದವರಿಗೂ ಮತ್ತು ನಮ್ಮ ಶೇಖರಪ್ಪ ಶಿಕ್ಷಕರಿಗೂ ನಮ್ಮಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹಪಾಠಿಗಳಿಗೂ ವಂದಿಸ್ತಾ ನನ್ನ ಜಯ. ಈ ಕಾಳಿದಾಸ ವಿದ್ಯಾಸಂಸ್ಥೆಯಲ್ಲಿ ಗಣಿತ ಶಿಕ್ಷಣ ಕಾರ್ಯನಿರ್ವಹಿಸ್ ಕಾರ್ಯನಿರ್ವಹಿಸ್ತಾ ಇದ್ದೆ. ಅಶೋಕ್ ಬಿ ಎಚ್ ಅಂತೇಳಿ ಗಣಿತ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ 600 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದು ಅತಿ ಬಡತನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದೇವೆ. ನಮ್ಮ ಆಡಳಿತ ಮಂಡಳಿಯ ಪ್ರೋತ್ಸಾಹದಿಂದಾಗಿ ನಮ್ಮ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿರ್ತಕ್ಕಂಥ ಶೇಖರಪ್ಪ ಇವರು ಚಿತ್ರಕಲೆಯ ಮೂಲಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತಾ ಚಿತ್ರಕಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸತಕ್ಕಂಥ ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸೋದ್ರಿಂದ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹಳ ಅನುಕೂಲವಾಗಿರ್ತಕ್ಕಂಥದ್ದು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.